नमस्कार रिव्यू चैनल के स्वागत ना सख्य गांक जी ट्वेंटी यशस्सिन बलिक इडी जगत मेच्चुगे व्यक्तवाद बलिक भारत तनंदुकोंडिद्दन्न साधिसि मैलिगल्लु स्थापिसिद बलिक ಹೊಚ್ಚ ಹೊಸ ಸರ್ವೆಯೊಂದು ಈಗ ಸಂಚಲನ ಸೃಷ್ಟಿ ಮಾಡಿದೆ. ಇಂಡಿಯಾ ಟಿವಿ ಸಮೀಕ್ಷೆ ಏನು ಹೇಳ್ತಾ ಇದೆ ಹಾಗಾದರೆ ಇಂಡಿಯಾ ಟಿವಿ ರಿಪೋರ್ಟ್ ಮಾಡಿರುವಂಥ ಅಂಕಿಅಂಶಗಳನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಜಿ ಟ್ವೆಂಟಿ ಬಳಿಕ ಮೋದಿ ನಾಯಕತ್ವಕ್ಕೆ ಮತ್ತಷ್ಟು ಬಲ ಬಂದಿದೆಯಾ? ಈ ಹೊತ್ತಲ್ಲಿ ಎಲೆಕ್ಷನ್ ಆದರೆ ಯಾರಿಗೆಷ್ಟು ಐ ಎನ್ ಡಿ ಐ ಎ ಇಂಡಿಯಾ ವರ್ಸಸ್ ಎನ್ ಡಿ ಎ ಯಾರ ಪರ್ಫಾರ್ಮೆನ್ಸ್ ಹೇಗಿರುತ್ತೆ? ಪ್ರಮುಖ ರಾಜ್ಯಗಳು ಅಂದರೆ ಅತಿ ಹೆಚ್ಚು ಲೋಕಸಭಾ ಕ್ಷೇತ್ರಗಳಿರುವಂಥ ರಾಜ್ಯಗಳಲ್ಲಿ ಏನೇನಾಗುತ್ತೆ, ಈ ಒಪಿನಿಯನ್ ಪೋಲನ್ನು ರಿಲೀಸ್ ಮಾಡಿರೋದು ಇಂಡಿಯಾ ಟಿವಿ. ಮಾಹಿತಿ ಮುಂದೆ ಇರ್ತಾ ಇದೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮಗೆ ತಲುಪುತ್ತೆ. ಮೋದಿ ನಾಯಕತ್ವದ ಕಾರಣದಿಂದ ಸಾಧ್ಯವಾಯಿತು ಅನ್ನೋದನ್ನು ಹೇಳಿಕೊಳ್ಳೋದಕ್ಕೆ, ಶಕ್ತಿ ಪ್ರದರ್ಶನ ಮಾಡೋದಕ್ಕೆ ವಿಶೇಷ ಅಧಿವೇಶನದಲ್ಲಿ ಸಿದ್ಧತೆ ಮಾಡಿಕೊಳ್ತಾ ಇದೆ ಬಿಜೆಪಿ. ಮತ್ತೊಂದು ಕಡೆಗೆ ಜಿ ಟ್ವೆಂಟಿ ವಿಚಾರದಲ್ಲಿ ಟೀಕೆ ಮಾಡುವ ಮೂಲಕ ಕಾಂಗ್ರೆಸ್ ಬೇಕು ಬೇಕು ಅಂತ ಒಂದಿಷ್ಟು ಸಮಸ್ಯೆಗಳನ್ನು ಎಳೆದುಕೊಳ್ತಾ ಇದೆಯಾ? ಇದು ದೇಶದ ವಿಚಾರ ಅಲ್ವಾ, ಇದರಲ್ಲಿ ರಾಜಕಾರಣ ಏನಿದೆ ಅನ್ನುವ ಟೀಕೆ ಎಲ್ಲ ವ್ಯಕ್ತವಾಗ್ತಿದೆ. ಇದೆಲ್ಲದರ ಸುತ್ತ ನಡೆದಿರೋ ಸರ್ವೆ ಇದು. ಹಾಗಾದರೆ ಜಿ ಟ್ವೆಂಟಿ ಬಳಿಕ ಬಿಜೆಪಿ ಸರ್ಕಾರದ, ಮೋದಿ ಸರ್ಕಾರದ ಮತ್ತು ಮೋದಿ ನಾಯಕತ್ವದ ಬಲ ಜಾಸ್ತಿ ಆಗಿದೆಯಾ? ಈಗೇನಾದರೂ ಚುನಾವಣೆ ಆದರೆ ಇಂಡಿಯಾ ಟಿವಿ ರಿಪೋರ್ಟ್ ಪ್ರಕಾರ ಎನ್ ಡಿ ಎಗೆ 41% ಓಟು ಬರುತ್ತೆ, ಅದರಲ್ಲಿ ಬಿಜೆಪಿಗೆ 39% ವೋಟ್ ಅಂತ ಹೇಳ್ತಾ ಇರೋದು. ಇನ್ನು ಐ ಎನ್ ಡಿ ಐ ಎ ಕೂಟಕ್ಕೆ, ಇಂಡಿಯಾ ಕೂಟಕ್ಕೆ 28%, ಅದರಲ್ಲಿ ಕಾಂಗ್ರೆಸ್ 11%. ಇಲ್ಲಿ ಆಘಾತಕಾರಿ ಅಂಶ ಇವರು ಕೊಡ್ತಿರೋ ರಿಪೋರ್ಟ್ ಪ್ರಕಾರ 11% ಅಂದರೆ ತುಂಬ ಕಡಿಮೆ. ಕಾಂಗ್ರೆಸ್ ಇದುವರೆಗೂ ಇಷ್ಟು ಕಡಿಮೆ ಪರ್ಫಾರ್ಮೆನ್ಸ್ ಮಾಡಿಲ್ಲ ಅಂತ. 2014ರಲ್ಲಿ 19% ವೋಟು ಕಾಂಗ್ರೆಸ್ ಪಡೆದಿದ್ದು, 44 ಸೀಟ್ಸು. 2019ರ 19% ಓಟು, 52 ಸೀಟು. ಈ ಸಲ 11% ಅಂದರೆ ತುಂಬ ಕಡಿಮೆ ಆಗುತ್ತೆ ಕಾಂಗ್ರೆಸ್ನ ಗಳಿಕೆ, ಸೀಟ್ ಮೇಲೂ ಕೂಡ ಅದು ಎಫೆಕ್ಟ್ ಆಗುತ್ತೆ ಅನ್ನುವ ಲೆಕ್ಕಾಚಾರವನ್ನು ಇಡ್ತಾ ಇರೋದು. ಇನ್ನು ಪ್ರೈಮ್ ಮಿನಿಸ್ಟರ್ ಕ್ಯಾಂಡಿಡೇಟ್ ಪೈಕಿ ಯಾರು ಬೆಸ್ಟ್ ಅನ್ನುವಂತಹ ಪ್ರಶ್ನೆಯನ್ನು ಕೂಡ ಈ ಸರ್ವೆಯಲ್ಲಿ ಜನರ ಮುಂದೆ ಇಡಲಾಗಿತ್ತು. 40% ಮೋದಿ ಪರವಾಗಿ ಓಟ್ ಬಿದ್ದಿದ್ರೆ, 15% ರಾಹುಲ್ ಗಾಂಧಿಯವ್ರ ಪರವಾಗಿ, 11% ಯೋಗಿ ಆದಿತ್ಯನಾಥ್ ಅವರ ಪರವಾಗಿ ಬಿದ್ದಿದೆ. ಮಮತಾ ಬ್ಯಾನರ್ಜಿ, ಕೇಜ್ರಿವಾಲ್ ಇನ್ನಿತರ ನಾಯಕರು 10 ಕೆಳಗಡೆ ಸಿಂಗಲ್ ಡಿಜಿಟ್ ಅನ್ನು ಪಡ್ಕೊಂಡಿದ್ದಾರೆ. ಅಚ್ಚರಿ ಅಂದರೆ ಐ ಎನ್ ಡಿ ಐ ಎ ಕೂಟದ ಸಪೋರ್ಟರ್ಸ್ ಮತ್ತು ಎನ್ ಡಿ ಎ ಕೂಟದ ಸಪೋರ್ಟರ್ಸ್ನ ಅಭಿಪ್ರಾಯವನ್ನು ಕೂಡ ಸಪ್ರೇಟಾಗಿ ಸಂಗ್ರಹ ಮಾಡಲಾಗಿದೆ. ರಾಹುಲ್ ಗಾಂಧಿ ನೆಕ್ಸ್ಟ್ ಪಿ ಎಂ ಕ್ಯಾಂಡಿಡೇಟ್ ಆಗೋದಕ್ಕೆ ಬೆಸ್ಟ್ ಅನ್ನುವಂಥ ಪ್ರಶ್ನೆಯನ್ನು ಐ ಎನ್ ಡಿ ಐ ಎ ಕೂಟದ ಸಪೋರ್ಟರ್ಸ್ ಮುಂದಿಟ್ಟಾಗ 37% ಮಾತ್ರ ಸಪೋರ್ಟ್ ಸಿಕ್ಕಿರೋದು. ಎನ್ ಡಿ ಎ ಕೂಟದ ಮುಂದಿಟ್ಟಾಗ ಮೋದಿ ವಿಚಾರವನ್ನು, ಮೋದಿ ಬೆಸ್ಟ ಮುಂದಿನ ಪಿ ಎಂ ಆಗೋದಕ್ಕೆ ಅಂತ 67% ಸಪೋರ್ಟ್ ಸಿಕ್ಕಿರೋದು. ಸೊ ಐ ಎನ್ ಡಿ ಐ ಎ ಕೂಟ ಕೂಡ ರಾಹುಲ್ ಗಾಂಧಿಯವ್ರಿಗೆ ಆಘಾತ ಕೊಟ್ಟಿದೆ ಈ ಸರ್ವೆ ಪ್ರಕಾರ ಹೋದರೆ. ಇನ್ನು ವಿವಿಧ ರಾಜ್ಯಗಳಲ್ಲಿ ಏನೇನು ಹಾಗಾದರೆ, ಮೊದಲು ಕರ್ನಾಟಕದಿಂದಾನೇ ಶುರು ಮಾಡೋಣ. 28 ಲೋಕಸಭಾ ಕ್ಷೇತ್ರಗಳ ಪೈಕಿ ಕಳೆದ ಬಾರಿ 25 ಗೆದ್ದಿತ್ತು ಬಿಜೆಪಿ, ಈ ಸಲ ಏನಾಗುತ್ತೆ? ಇಲ್ಲಿ ಮೈತ್ರಿ ಮಾತುಕತೆ ಎಲ್ಲ ಶುರು ಆಗಿದೆ ಈಗಾಗಲೇ. ಆ ಎಲ್ಲ ಪ್ರಮುಖ ಬೆಳವಣಿಗೆಗಳನ್ನು ಕನ್ಸಿಡರ್ ಮಾಡಿರುವ ಸರ್ವೆ ಏನು ಹೇಳ್ತಾ ಇದೆ? ಕರ್ನಾಟಕದಲ್ಲಿ ಬಿಜೆಪಿಗೆ 20, ಹಾಗೆ ಕಾಂಗ್ರೆಸ್ಗೆ 7, ಜೆಡಿಎಸ್ಗೆ 1 ಸ್ಥಾನ ಅಂತ ಹೇಳ್ತಾ ಇರೋದು. ಇನ್ನು ಗುಜರಾತ್, 26 ಲೋಕಸಭಾ ಕ್ಷೇತ್ರಗಳಿರುವ ಮೋದಿ ತವರು ಗುಜರಾತಲ್ಲಿ ಕ್ಲೀನ್ ಸ್ವೀಪ್ ಬಿಜೆಪಿ ಅಂತ ಹೇಳ್ತಾ ಇರೋದು, 26-26 ಬಿಜೆಪಿ ತೆಕ್ಕೆ ಬೀಳುತ್ತೆ ಅಂತ. ಮಹಾರಾಷ್ಟ್ರದಲ್ಲಿ 48 ಸೀಟ್ಸ್ ಇರುವಂಥ ಪ್ರಮುಖ ರಾಜ್ಯ, ಇಲ್ಲಿ ಬಿಜೆಪಿಗೆ 20 ಸೀಟ್ಸ್ ಬರುತ್ತೆ, ಕಾಂಗ್ರೆಸ್ಗೆ 9, ಹಾಗೆ ಶಿವಸೇನೆ, ಉದ್ಧವ್ ಠಾಕ್ರೆ ಅವರ ಶಿವಸೇನೆ ಬಣಕ್ಕೆ 11 ಸೀಟ್ಸು ಅಂತ ಹೇಳ್ತಾ ಇರೋದು. ಸೊ ಮಹಾರಾಷ್ಟ್ರದಲ್ಲಿ ಈಕ್ವಲ್ ಫೈಟ್ ಇದೆ ಬಿಜೆಪಿ ಮತ್ತು ಮಹಾವಿಕಾಸ್ ಅಘಾಡಿ ಒಕ್ಕೂಟ ಅಂತ ನೋಡೋದಕ್ಕೆ ಹೋದರೆ. ಇನ್ನು ಆಂಧ್ರ ತೆಲಂಗಾಣದಲ್ಲಿ, ಆಂಧ್ರದಲ್ಲಿ 25 ಸೀಟ್ಸು ಬಿಜೆಪಿಗಿಲ್ಲ, ಕಾಂಗ್ರೆಸ್ಗೂ ಇಲ್ಲ. ವೈ ಎಸ್ ಆರ್ ಸಿ ಪಿ 18, TDP 7 ಅಂತ ಕೊಡ್ತಾ ಇದೆ. ವೈ ಎಸ್ ಆರ್ ಸಿ ಪಿ ಬಿಜೆಪಿ ಜೊತೆಗೆ ಸೇರಬಹುದಾದ ಸಾಧ್ಯತೆ ಇದೆ, ಅದು ಕಾದು ನೋಡಬೇಕು. ಇನ್ನು ಆಂಧ್ರದಲ್ಲಿ 17 ಸೀಟ್ಸು ಬಿಜೆಪಿಗೆ 6 ಬರುತ್ತೆ, ಕಾಂಗ್ರೆಸ್ಗೆ 2, BRS 8, AIMIM 1 ಅಂತ ಹೇಳ್ತಾ ಇದೆ ಈ ಸರ್ವೆ. KCR ಬಿಜೆಪಿ ಜೊತೆ ಒಂದಾಗ್ತಾರಾ ಅನ್ನೋ ಕುತೂಹಲ ಇದೆ, ಅದನ್ನು ಕಾದು ನೋಡಬೇಕು. ಉಳಿದಂತೆ ತಮಿಳ್ನಾಡಿನಲ್ಲಿ 39 ಸೀಟ್ಸು, DMKಗೆ 19, AIADMKಗೆ 8, ಕಾಂಗ್ರೆಸ್ಗೆ 7, ಇತರೆ 5, BJPಗೆ ಇಲ್ಲ ಅಂತ ಕೊಡ್ತಾ ಇರೋದು.
ಹಾಗೆ ದೆಹಲಿಯಲ್ಲಿ 7 ಸೀಟ್ಸಲ್ಲಿ ಆಮ್ ಆದ್ಮಿ 2, ಬಿಜೆಪಿ 5 ಗೆಲ್ಲುತ್ತೆ ಅಂತ ಹೇಳ್ತಾ ಇದೆ. ಪಂಜಾಬಲ್ಲಿ ಬಿಜೆಪಿಗೆ ಇಲ್ಲ, ಆಮ್ ಆದ್ಮಿ 8, ಕಾಂಗ್ರೆಸ್ 5 ಅಂತ ಕೊಡ್ತಾ ಇರೋದು ಈ ಸರ್ವೆ ರಿಪೋರ್ಟ್. ಇನ್ನು ಪಶ್ಚಿಮ ಬಂಗಾಳ 42 ಸೀಟ್ಸ್ ಪೈಕಿ ಬಿಜೆಪಿಗೆ 12, ಹಾಗೆ ಟಿಎಂಸಿಗೆ 29 ಅಂತ ಕೊಡ್ತಾ ಇರೋದು, ಕಾಂಗ್ರೆಸ್ ಒಂದು ಸೀಟು. ಹಾಗೆ ಓವರ್ಆಲ್ ನೋಡೋದಿಕ್ಕೆ ಹೋದ್ರೆ 543 ಕ್ಷೇತ್ರಗಳಲ್ಲಿ 496 ಲೋಕಸಭಾ ಕ್ಷೇತ್ರಗಳ ಲೆಕ್ಕಾಚಾರ ಕೊಡ್ತಾ ಇತ್ತು. ಎನ್ ಡಿ ಎಗೆ 274, ಐಎನ್ ಡಿ ಐ ಕೂಟಕ್ 172, ಇತರೆ 50 ಅಂತ ಕೊಡ್ತಾ ಇದ್ದಾರೆ. ಸೊ ಬಿಜೆಪಿ ಮತ್ತೊಮ್ಮೆ ಭರ್ಜರಿಯಾಗಿ ಗೆಲ್ಲೋದಿಕ್ಕೆ, ಎನ್ ಡಿ ಎ ಕೂಟ ಬಹುಮತ ಸಾಧಿಸೋದಿಕ್ಕೆ G20 ಬಳಿಕ ವಾತಾವರಣ ಪೂರಕವಾಗಿದೆ ಈ ಹೊತ್ತಲ್ಲಿ ಎಲೆಕ್ಷನ್ ಆದರೆ ಅಂತ ಹೇಳ್ತಾ ಇದೆ ಈ ಸರ್ವೆ. ಮೊದಲೇ ಅರ್ಲಿ ಎಲೆಕ್ಷನ್ ಬಗ್ಗೆ ಚರ್ಚೆಗಳು ಜೋರಾಗಿರೋ ಹೊತ್ತಲ್ಲಿ ರಿಲೀಸ್ ಆಗಿರುವ ನಂಬರ್ಸ್ ಕುತೂಹಲ ಕಾರಣ ಆಗಿದೆ. ಕಾದ್ ನೋಡೋಣ. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮಗೆ ತಲುಪುತ್ತೆ. ಥ್ಯಾಂಕ್ ಯು.